ವೀಕ್ಷಕರು ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಗದಗದಲ್ಲಿ ಬೆಳ್ಳಂ ಬೆಳಗ್ಗೆ ನಗರದ ಶುಚಿತ್ವ ಕಾಪಾಡರಿಗೆ ಇದೆಂತ ಆಹಾರ ವಿತರಣೆ. ಪೌರಾಡಳಿತ ಸಚಿವ ರಹೀಮ ಖಾನ್ ಅವರೇ, ನೀವು ನೋಡಲೇಬೇಕಾದ ಸ್ಟೋರಿ ಇದು. ಗದಗ ಬೆಟಗೇರಿ ನಗರಸಭೆ ಪೌರ ಕಾರ್ಮಿಕರಿಗೆ ಒದಗಿಸುತ್ತಿದ್ದಾರ ಅನ್ಹೈಜೀನಿಕ್ ಫುಡ್. ಬೆಳ್ಳಂ ಬೆಳಗ್ಗೆ ನಗರದ ಶುಚಿತ್ವ ಕಾಪಾಡೋರಿಗೆ ಇದೆಂತ ಆಹಾರ ವಿತರಣೆ. ಮನೆಯ ಮಹಡಿ ಮೇಲೆ ಓಪನ್ ಏರಿಯಾನೇ ಕಿಚನ್ ಮಾಡಿಕೊಂಡಿರೋ ಟೆಂಡರ್ದಾರ ಓಪನ್ ಕಿಚನ್ ನಲ್ಲಿಯೇ ಪ್ರತಿನಿತ್ಯ ಆಹಾರ ತಯಾರಿಸಿ ಪ್ಲಾಸ್ಟಿಕ್ ಚೀಲಗಳಲ್ಲಿಯೇ ಆಹಾರ ಪ್ಯಾಕಿಂಗ್. ಈ ಪ್ಲಾಸ್ಟಿಕ್ ಚೀಲದಲ್ಲಿ ಆಹಾರ ತಿಂದ್ರೆ ಕ್ಯಾನ್ಸರ್ ಗೆ ಆಹ್ವಾನ ನೀಡದಂತೆ. ಪ್ರತಿನಿತ್ಯ ಈ ಆಹಾರ ಸೇವಿಸುವ ಪೌರ ಕಾರ್ಮಿಕರ ಆರೋಗ್ಯಕ್ಕೆ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ನಮ್ಮ ಪ್ರತಿನಿಧಿ ಕ್ಯಾಮೆರಾ ಸಮೇತ ಸ್ಥಳಕ್ಕೆ ತೆರಳಿದ ವೇಳೆ ಪೌರ ಕಾರ್ಮಿಕರಿಗೆ ಹೇಗೆ ತಯಾರಾಗುತ್ತೆ ಆಹಾರ ಅನ್ನೋದು ಬಟಾ ಬಯಲು. ಸ್ವಂತ ಟೆಂಡರ್ ದಾರ ಪ್ಲಾಸ್ಟಿಕ್ ಚೀಲ ತೋರಿಸಿ ಆಹಾರ ಬಿಸಿ ಇದೆ ಚೆಕ್ ಮಾಡಿ ಅಂತಾನೆ. ಅದರಲ್ಲಿ ಆಹಾರ ಪೂರೈಸುವುದಾಗಿ ಒಪ್ಪಿಕೊತಾನೆ. ಜೊತೆಗೆ ಗಮ್ ಬೂಟ್ಗಳು ಗುತ್ತಿಗೆದಾರನ ಮನೆಯಲ್ಲಿ ಕಂಡು ಬಂದದ್ದು, ಅವು ಹೇಗೆ ಬಂದವು ಅನ್ನೋದು ಪ್ರಶ್ನೆ. ಈ ಬಗ್ಗೆ ಗುತ್ತಿಗೆದಾರನ ಬಳಿ ಕೇಳಿದಾಗ ಅವು ನಮ್ಮ ಹೊಲಕ್ಕೆ ಬರುವ ಆಳುಗಳಿಗೆ ನೀಡಲು ಎಂಬ ಉತ್ತರ ನೀಡಿದರೆ ಅಧಿಕಾರಿಗಳು ಅವುಗಳ ಪೌರ ಕಾರ್ಮಿಕರಿಗೆ ನೀಡಲು ಕೊಟ್ಟಿದೆ ಎಂಬ ಉತ್ತರ ಹೇಳುತ್ತಿದ್ದಾರೆ. ಇದರಲ್ಲಿ ಯಾರು ಸತ್ಯ? ಇಷ್ಟೆಲ್ಲ ನಡೆದಿದ್ರು ಕಣ್ಮುಚ್ಚಿ ಕುಳಿತ ಗದಗ ಬೆಟಗೇರಿ ನಗರಸಭೆ ಪೌರಾಯುಕ್ತ ಮಹೇಶ್ ಪೋತದಾರ್. ಮೊದಲೇ ಮಹೇಶ್ ಪೋತದಾರ್ ಕಚೇರಿಯಲ್ಲಿ ಇರಲ್ಲ ಅನ್ನೋ ಆರೋಪಗಳಿವೆ. ಪೌರ ಕಾರ್ಮಿಕರ ಆಹಾರ ವಿಚಾರದಲ್ಲಿ ಬೇಜವಾಬ್ದಾರಿ ತೋರಿಕೆ, ಅಧಿಕಾರಿಗಳ ಮೌನಕ್ಕೆ ಕಾರಣ ಏನು? ವರದಿಯ ನಂತರವಾದರೂ ಪೌರಾಡಳಿತ ಸಚಿವರು ಎಚ್ಚೆತ್ತುಕೊಳ್ಳುತ್ತಾರಾ? ಗದಗ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳ ಮೇಲೆ ಹಾಗೂ ಗುತ್ತಿಗೆದಾರನ ಮೇಲೆ ಕ್ರಮ ಕೈಗೊಳ್ಳುತ್ತಾರ? ಪೌರ ಕಾರ್ಮಿಕರಿಗೆ ಉನ್ನೋಕೆ ಯೋಗ್ಯವಾದ ಆಹಾರ ಒದಗಿಸ್ತಾರ? ಕಾದು ನೋಡಬೇಕಿದೆ. ಕ್ಯಾಮ್ರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹೋಗಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಗದಗ. ನಮ್ ಹೊಲದಾಗ ಯೂಸ್ ಮಾಡಕ್ ತಗೊಂಡಿರ್ ಗಂಗಾವತಿ ಜಗದ್ಗುರು ಪೀಠದ ಆವರಣದಲ್ಲಿ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷರ ಪದಗ್ರಹಣ ಸಮಾರಂಭ ನಡೆಯಲಿದೆ. ಗಂಗಾವತಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಅಕ್ಟೋಬರ್ 6ರಂದು ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠದ ಆವರಣದಲ್ಲಿ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷ ಪದ ಗ್ರಹಣ ಸಮಾರಂಭ ನಡೆಯಲಿದೆ ಎಂದು ಕರ್ನಾಟಕ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸೋಮನಗೌಡ ಪಾಟೀಲ್ ಅವರು ಹೇಳಿದರು. ನಮ್ಮ ಪಂಚಮಸಾಲಿ ಸಮಾಜದ ಸಂಘಟನೆ ಪ್ರಾರಂಭವಾಗಿ ಇಂದಿಗೆ 30 ವರ್ಷಗಳಾಗಿವೆ. ಸಮಾಜದ ಅಭಿವೃದ್ಧಿ ದೃಷ್ಟಿಯಿಂದ ನನ್ನ ಅವಿರೋಧವಾಗಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇದೇ ಅಕ್ಟೋಬರ್ 6ರಂದು ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಿದ್ದು, ಪದಗ್ರಹಣ ಸಮಾರಂಭದಲ್ಲಿ ಸಮಾಜದ ಹಿರಿಯ ಮುಖಂಡರು, ಸಚಿವರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಸುಮಾರು 10,000ಕ್ಕೂ ಅಧಿಕ ಸಮಾಜದ ಬಾಂಧವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ನಂತರ ಸಮಾಜದ ಮುಖಂಡರಾದ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಕಳಕನಗೌಡ ಪಾಟೀಲ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವರಾಜ ಹಾಲಸಮುದ್ರ, ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ಶಿವಪ್ಪ ಯಲ್ಬುರ್ಗಿ, ಸಮಾಜದ ಮುಖಂಡರಾದ ಶರಣಪ್ಪ ಕಂದಕೂರ, ವಕೀಲರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶರಣಪ್ಪ, ಎನ್ಕೆಎಸ್ ಟಿವಿ 4 ನ್ಯೂಸ್, ಗಂಗಾವತಿ. ಗಂಗಾವತಿ ತಾಲೂಕಿನ ಪ್ರಸಿದ್ಧಿಯಾದಂಥ ದುರ್ಗಾದೇವಿಯನ್ನು ನನ್ನ ಹೃದಯವನ್ನು ನಮಿಸಿಕೊಂಡು ಚನ್ನಬಸವ ತಾತ ಕಾರ್ಯಯೋಗಿಯ ಚನ್ನಬಸವ ತಾತನನ್ನು ಹೃದಯ ನಮಿಸಿಕೊಂಡು ಇವತ್ತಿನ ಫಸ್ಟ್ ದಸರಾ ಅಮಾವಾಸ್ಯೆಯ ದಸರಾ ಮತ್ತು ಪತ್ರಕರ್ತರಿಗೂ ನಮಗೆ ಯೋಗ್ಯ ಮೇಲ್ಕೊಡ್ತಂಥ ನಮ್ಮ ಹಿರಿಯರಿಗೆ ಎಲ್ಲರಿಗೂ ಸುಖ ಸಂತೋಷದಿಂದ ಸ್ವಾಗತ ಕೋರುತ್ತಾ, ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸೋಮನಗೌಡ ಪಾಟೀಲ್ ಎಕೆ ಪಾಟೀಲ್ ಶಿವನ್ ಅಂತೇಳಿ ನಮ್ಮ ಸಮಾಜದ ಭೀಷ್ಮ ಅಂತ ಕರೀತಾರೆ. ನಾವೆಲ್ಲ ಸಣ್ಣದಾಗ ಸೋಮನಗೌಡ ಪಾಟೀಲ್ ಬರೇ ಮಾತು ಕೇಳಿದರೆ ಉಳಿದಾಗಿದ್ದಂಥ ಮುರುಘ ಆಗಿರುವಂಥ ಅಂಥ ವ್ಯಕ್ತಿಗಳು ಇವರು ತಮ್ಮ ವೃದ್ಧಿಗೆ ಅವರು ರಿಜೈನ್ ಮಾಡಿ ರಾಜ್ಯಾಧ್ಯಕ್ಷ ಮಾಡ್ಬೇಕಂತ ರಾಜ್ಯಾಧ್ಯಕ್ಷ ಆಗ್ಬೇಕಂತೇಳಿ ಅವರು ತಮ್ಮ ನೌಕರಿ ಜಾಯಿನ್ ನೌಕರಿ ಇದ್ದರೂ ಕೂಡ ರಿಜೈನ್ ಮಾಡಿ ಸಮಾಜ ಸೇವೆ ಮಾಡೋಕ್ಕೆ ಬಂದಂಥವ್ರು.
ಇವತ್ತು ಅವರು ರಾಜ್ಯಾಧ್ಯಕ್ಷ ಆಗಿ ಅಲ್ಲೇ ಒಂದು 2 ತಿಂಗಳ ಮೇಲೆ ಆಯಿತು. ಇದೇ ತಿಂಗಳ 6ನೇ ತಾರೀಕು ಹರಿಹರ ಪೀಠದಲ್ಲೇ ಅವರು ಪ್ರತಿಗಣ ಆಯಿತು. ಆ ಪ್ರತಿಗಣಕ್ಕೆ ಇಡೀ ಕರ್ನಾಟಕ ಪಂಜಾಬ್ ಶಾಲಿ ಅಲ್ಲಿ ಬಂದು ಅವ್ರ ಪ್ರತಿಗಣದಲ್ಲಿ ಭಾಗಿಯಾಗಬೇಕಂತೇಳಿ ಇವತ್ತು ಗಂಗಾವತಿ ಪ್ರೆಸ್ ಮೀಟನ್ನು ಅವರು ಇಲ್ಲಿ ಮಾಡಿ ಬಂದಿದ್ದಾರೆ. ಆ ಪ್ರೆಸ್ ಮೀಟ್ ಬಂದಿರುವಂಥ ಎಲ್ಲರಿಗೂ ನಿಮಗೂ ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಬರೇ ಕೇಳೋದಲ್ಲ, ನಮ್ಮ ಸಮಾಜ ಅಲ್ಲಿ ಪ್ರಧಾನಕ್ಕೆ ಬಂದು ಎಲ್ಲರೂ ಭಾಗಿಯಾಗಿ ಯಶಸ್ವಿ ಮಾಡಬೇಕಂತ ನಮ್ಮ ಹೇಳೋದು ಮುಗಿಸ್ತಾರೆ. ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತಿನ ಈ ಒಂದು ಗೋಷ್ಠಿಯೊಳಗೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮ ಶಾಲೆ ಹರಿಹರ ಜಗದ್ಗುರು ಪೀಠದ ಧರ್ಮದರ್ಶಿಗಳು ಕಳ್ಕೊಂಡಿದ್ದಾರೆ, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಹಾಲು ಸಮುದ್ರ ಅವರಿದ್ದಾರೆ, ಗಂಗಾವತಿ ತಾಲೂಕಿನ ಅಧ್ಯಕ್ಷರು ಶ್ರೀಯುತ ಶೋಭಾ ಯಲ್ಬುರ್ಗ ಅವರಿದ್ದಾರೆ, ಹಾಗೆಯೇ ನಮ್ಮ ಜೊತೆಗೆ ನಮ್ಮ ಗಂಗಾವತಿಯ ಸಮಾಜ ಬಾಂಧವರು ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ಬಂಧುಗಳೇ, ಪಂಚಮಸಾಲಿ ಸಮಾಜದ ಸಂಘಟನೆ ಪ್ರಾರಂಭವಾಗಿ ಇವತ್ತಿಗೆ 31 ವರ್ಷ ಆಯಿತು. ಈ 94ನೇ ಇಸ್ವಿಯಲ್ಲಿ ಯಲಬುರ್ಗಾದಲ್ಲಿ ಪ್ರಥಮ ಸಮ್ಮೇಳನ ಆದ ಮೇಲೆ ಇವತ್ತಿನವರೆಗೂ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘಕ್ಕೆ ಈ 31 ವರ್ಷದ ಅವಧಿಯೊಳಗೆ 6 ಜನ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದರಲ್ಲಿ ಮೊದಲನೇದಾರವರಾಗಿ BM ಹನುನಾಳ್ ಅವರು, ಎರಡನೇದವರು SR ಕಾಶಪ್ಪನವರು, ಮೂರನೇದವರು ಬಾವಿ ಬೆಟ್ಟಪ್ಪನವರು, ನಾಲ್ಕನೇದವರು ಬಸವರಾಜ್ ದಿಂಡೂರು, 5ನೇದವರು ನಾಗನಗೌಡ ಸಂಡೂರು, 6ನೇದವರು GP ಪಾಟೀಲ್. ಈಗ 6 ಜನರು ಅಧ್ಯಕ್ಷರ ಕಾರ್ಯನಿರ್ವಹಣೆಯ ಮಧ್ಯದಲ್ಲಿ ಮೊನ್ನೆ 1ನೇ ತಾರೀಕಿನ ದಿವಸ September 1 ನನ್ನನ್ನು ಸೋಮನಗೌಡ M ಪಾಟೀಲ್ ನನ್ನನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಕರ್ನಾಟಕ ರಾಜ್ಯ ಕಾರ್ಯಕಾರಿ ಸಮಿತಿಯ ಹರಿಹರ ಜಗದ್ಗುರು ಪೀಠದ ಆವರಣದೊಳಗೆ 10,000 ಜನರ ಮಧ್ಯದಲ್ಲಿ ಪದಗ್ರಹಣ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ಈ ಸಮಾರಂಭಕ್ಕೆ ಗಂಗಾವತಿ ಕಾರಟಗಿ ಕಣಕಗಿರಿ ತಾಲೂಕಿನ ಪಂಚಮಸಾಲಿ ಬಂಧುಗಳನ್ನು ಆಹ್ವಾನ ಕೊಡಲಿಕ್ಕೆ ಬಂದರೆ ಈ ಗೋಷ್ಠಿಯನ್ನು ಕರೆಯಲಾಗಿದೆ. ಅವತ್ತಿನ ದಿವಸ ಆ ಸಮಾರಂಭಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಸಮಾಜದ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶ್ರೀ ವಿಜಯಾನಂದ ಕಾಶಪ್ಪನವರು, ಹಾಗೆ ಶ್ರೀ ಸೋಮಣ್ಣ ಬೇವಿನ ಮರದ ಗಡಿ ಅಭಿವೃದ್ಧಿ, ಈ 4 ಜನ ಕ್ಯಾಬಿನೆಟ್ ಒಂದು ಸಚಿವರು ಮತ್ತು ನಿಗಮದ ಅಧ್ಯಕ್ಷರು ಆಗಮಿಸುತ್ತಾರೆ. ಮಾಜಿ ಸಚಿವರುಗಳಾದ ಮುರುಗೇಶ್ ನಿರಾಣಿಯವರು, CC ಪಾಟೀಲರು, ಶಂಕರ್ ಮುನೇನ್ಕೊಪ್ಪ ಅವರು, ವಿನಯ್ ಕುಲಕರ್ಣಿಯವರು, ಅಲ್ಲದೆ ಹಾಲಿ ಶಾಸಕರು, ಮಾಜಿ ಸಂಸದರು, ಮಾಜಿ ಶಾಸಕರನ್ನು ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. 10,000 ಜನರ ಮಧ್ಯದಲ್ಲಿ ಕರ್ನಾಟಕದ 31 ಜಿಲ್ಲೆಗಳಲ್ಲಿಂದ ಈ ಕಾರ್ಯಕ್ರಮಕ್ಕೆ ಪಂಚಮಸಾಲಿ ಸಮಾಜ ಬಾಂಧವರು ಆಗಮಿಸುತ್ತಿದ್ದಾರೆ. ಗಂಗಾವತಿ ಕಣಕಗಿರಿ ಕಾಟಗಿ ಭಾಗದಿಂದ ಹೆಚ್ಚಿನ ಬಂಧುಗಳು ಸ್ವಯಂ ಪ್ರೇರಣೆಯಾಗಿ ಆ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಆಗಮಿಸಿ ಕರ್ನಾಟಕ ರಾಜ್ಯದ ತುಂಬ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ನನಗೆ ಶಕ್ತಿಯನ್ನು ಕೊಡಬೇಕು ಅಂತ ವಿನಮ್ರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ದಯವಿಟ್ಟು 10 ಅಕ್ಟೋಬರ್ 10:30 ಹರಿಹರದ ಜಗದ್ಗುರು ಪೀಠದ ಆವರಣದಲ್ಲಿ ತಾವೆಲ್ಲರೂ ಆ ಒಂದು ಪದಗ್ರಹಣಕ್ಕೆ ಸಾಕ್ಷಿ ಆಗಬೇಕು ಅಂತ ವಿನಂತಿ ಮಾಡ್ತಾ, ನಾನು ಪದಗ್ರಹಣ ಅಥವಾ ಪ್ರಮಾಣವಚನ ಸ್ವೀಕಾರ ಮಾಡಿದ ಪ್ರಸಂಗದೊಳಗೆ ಈ ಸಂಘದ ಕೆಲಸಗಳನ್ನು ಏನೆಲ್ಲ ಮಾಡಬಹುದು ಅನ್ನೋದು ಅವತ್ತಿನ ದಿವಸ 1 ಗಂಟೆಗಳ ಕಾಲ ನನ್ನ ಸಂಘಟನೆ, ನನ್ನ ಸಮಾಜ, ನನ್ನ ಸಂಕಲ್ಪಗಳು ಅನ್ನುವ ಕುರಿತು ಮಾತನಾಡ್ತಾನೆ. ಆ ಒಂದು ಮಾತುಗಳನ್ನು ಕೇಳಲಿಕ್ಕೆ ತಾವೆಲ್ಲರೂ ಬರಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ತಮ್ಮೆಲ್ಲರಿಗೂ 6ನೇ ತಾರೀಕಿಗೆ ಸ್ವಾಗತ. ಹಂಗಾಗಿ ಅವರಿಂದ
ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ನೆರವೇರಿಸಿವಿ. ಸಮಾಜ ಸಂಘಟನೆ ಬಗ್ಗೆ ಇನ್ನೂ ಹೆಚ್ಚಿನ ಬಗ್ಗೆ ಅವರು ಎಲ್ಲರಿಗೂ ನಮ್ಮ ಸಂಘ ನಮ್ಮ ಪಂಚಾಯತ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಆರೋಗ್ಯ ಸಂಘಟನೆಯಿಂದ ಆರ್ಥಿಕ ಸೌಲಭ್ಯ ಕೊಡ್ತಾ ಇದ್ದಾರೆ. ಮಾಲಿನ್ಯ ಅಮಾವಾಸ್ಯೆ ಎಂದು ತಮ್ಮೆಲ್ಲರಿಗೂ ಶುಭಾಶಯಗಳು ಕೋರುತ್ತಾ, ಅದೇ ರೀತಿಯಾಗಿ ಇವತ್ತು ಗಂಗಾವತಿ ನಗರದಲ್ಲಿ ಪತ್ರಿಕೆ ಗೋಷ್ಠಿ ಕರೆದ ಉದ್ದೇಶ ವಕೀಲರೆಲ್ಲ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಮೊದಲನೆಯಾಗಿ ನಮ್ಮ ಕರ್ನಾಟಕ ರಾಜ್ಯ ವೀರೇಶೈವ ಪಂಚಮಶಾಲಿ ಸಮಾಜದ ರಾಜ್ಯ ಅಧ್ಯಕ್ಷರು ಆದ ಸೋಮನೂರ ಪಾಟೀಲ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಹರಿಹರ ಪೀಠದ ಧರ್ಮದರ್ಶಿಗಳಾದ ಶ್ರೀ ಕಳಕನಗೌಡ ಪಾಟೀಲ್ ಅವರಿಗೆ ಕೂಡ ತಮ್ಮ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕೊಪ್ಪಳ ಗಂಗಾವತಿ ನಗರದ ತಾಲೂಕು ಅಧ್ಯಕ್ಷರಾದ ಶಿವಪ್ಪ ವಕೀಲರು ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಮಲ್ಲಿಕಾರ್ಜುನ ಕೋಟರು ದೇವನಹಳ್ಳಿಯಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಿಸಲಾಯಿತು. ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಅಂಗವಾಗಿ ವಿಶೇಷ ಗ್ರಾಮಸಭೆ ಉದ್ಯೋಗ ಖಾತ್ರಿಯ ನಡೆ ಸಫಲತೆ ಎಡೆ ಎಂಬ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪಂಚಾಯಿತಿ ಆವರಣದಲ್ಲಿ ಮೊದಲಿಗೆ ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ನಂತರ ವಿಶೇಷ ಗ್ರಾಮಸಭೆ ನಡೆಸಿದರು. ನಂತರ ಕನ್ನಮಂಗಲ ಗ್ರಾಮದ ಕೆರೆಯ ಬಳಿ ಸುಮಾರು 50 ಹೆಚ್ಚು ವಿವಿಧ ಬಗೆಯ ಗಿಡ ನಾಟಿ ಮಾಡಿದರು. ದೇಶದಾದ್ಯಂತ ಸಾರ್ವಜನಿಕ ಆಸ್ತಿಗಳು, ರಸ್ತೆಗಳು ಮತ್ತು ಸಮಾಜವನ್ನು ಸ್ವಚ್ಛವಾಗಿಡುವುದು ಮತ್ತು ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಹಾಗೂ ಉದ್ಯೋಗ ಖಾತ್ರಿಯ ಬಗ್ಗೆ ಮತ್ತು ಸ್ವಚ್ಛ ಗ್ರಾಮ ಸ್ವಚ್ಛ ಭಾರತ ಎಂಬ ಅಭಿಯಾನ ಜಾಥಾ ಮಾಡಿ ಮನೆ ಮನೆಗೂ ಭೇಟಿ ನೀಡಿ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಕನ್ನಮಂಗಲ ಸರ್ಕಾರಿ ಶಾಲೆಯ ಮಕ್ಕಳು, ಶಿಕ್ಷಕರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಇನ್ನು ಅನೇಕ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಯಲಿಯೂರು ರಾಧಾಕೃಷ್ಣ, ಎನ್ಕೆಎಸ್ ಟಿವಿ 4 ನ್ಯೂಸ್, ದೇವನಹಳ್ಳಿ. ಶಿರಹಟ್ಟಿಯಲ್ಲಿ ಭಾರತಾಂಬೆಯ ಸೇವೆ ಸಲ್ಲಿಸಿ ತವರೂರಿಗೆ ಮರಳಿದ ಸೈನಿಕನಿಗೆ ಅದ್ದೂರಿ ಸ್ವಾಗತಗೈದ ಯಳವತ್ತಿ ಗ್ರಾಮಸ್ಥರು. ಭಾರತಾಂಬೆಯ ಸೇವೆ ಸಲ್ಲಿಸಿ ತವರೂರಿಗೆ ಮರಳಿದ ಸೈನಿಕನಿಗೆ ಆತೂರಿ ಸ್ವಾಗತಗೈದ ಯಳವತ್ತಿ ಗ್ರಾಮಸ್ಥರು. ಸದೀರ್ಘ 24 ವರ್ಷಗಳ ಕಾಲ ಭಾರತ ದೇಶದ ಗಡಿಗಳಲ್ಲಿ ಸೇವೆ ಸಲ್ಲಿಸಿ ತವರಿಗೆ ಮರಳಿದ ಸೈನಿಕ ಯಲ್ಲಪ್ಪ ರಾಮಪ್ಪ ಮಡ್ಡಿ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಸತತವಾಗಿ 24 ವರ್ಷಗಳ ಕಾಲ ಭಾರತ ದೇಶದ ನಾನಾ ಗಡಿಗಳಲ್ಲಿ ವೀರ ಯೋಧನಾಗಿ, ಹೆಮ್ಮೆಯ ಪುತ್ರನಾಗಿ, ತನ್ನ ಕುಟುಂಬವನ್ನು ಬಿಟ್ಟು ದೇಶದಲ್ಲಿನ ಪ್ರತಿಯೊಬ್ಬರಿಗಾಗಿ ಚಳಿ ಮಳೆ ಬಿಸಿಲು ಎನ್ನದೆ ತನ್ನ ಪ್ರಾಣ ಒತ್ತೆ ಇಟ್ಟು ಈ ದೇಶದ ಪ್ರತಿಯೊಬ್ಬರ ರಕ್ಷಣೆಗಾಗಿ ತನ್ನ ಜೀವವನ್ನು ಸಮರ್ಪಿಸಿದ್ದಾರೆ. ಈ ಸೇವೆಗೆ ಸೇರಿದರೆ ಕೂಡ್ಲೆ ಕಾರ್ಗಿಲ್ ಯುದ್ಧದ ಸಲುವಾಗಿ ರಾಜಸ್ಥಾನದ ಕಾರ್ಗಿಲ್ ಲೊಕೇಶನ್ನ ಬಾರ್ಡಮೇರ್ ಹಾಗೂ ಗಂಗಾನಗರ ಇವರನ್ನು ಕಳಿಸಲಾಗುತ್ತದೆ. ನಂತರ 2003 2006 ಎರಡನೇ ಪೋಸ್ಟಿಂಗ್ ಆಗಿ ಅಸ್ಸಾಂಗೆ ಕಳಿಸಲಾಗುತ್ತದೆ. 2006 ಪಂಜಾಬ್ನ ಪಠಾನಕೋಟ್ ಪ್ರದೇಶಕ್ಕೆ ಇವರನ್ನು ನೇಮಿಸಲಾಗುತ್ತದೆ. ಹೀಗೆ ದೇಶದ ಸೇವೆಗೈದು ಸ್ವಗ್ರಾಮಕ್ಕೆ ಮರಳಿದ ಯೋಧನಿಗೆ ಯಳವತ್ತಿ ಗ್ರಾಮದ ಸಮಸ್ತ ಗ್ರಾಮಸ್ಥರು ಆತ್ಮೀಯವಾಗಿ ಬರಮಾಡಿಕೊಂಡು ಇವರ ಮನೆಯವರು ಇವರ ಹಣೆಗೆ ತಿಲಕವನ್ನಿಟ್ಟು ಮುತ್ತಿನ ಆರತಿ ಬೆಳಗಿ ದೃಷ್ಟಿಬೊಟ್ಟು ಇಟ್ಟು ದೃಷ್ಟಿ ತೆಗೆದು ಆತ್ಮೀಯವಾಗಿ ಬರಮಾಡಿಕೊಂಡರು. ನಂತರ ಅವರನ್ನು ಗ್ರಾಮದ ಸಮಸ್ತ ಬೀದಿಗಳಲ್ಲಿ ಗ್ರಾಮದ ಅರಬಿಂದೋ ಶಾಲೆ, ಜನನಿ ಶಾಲೆ, ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ, ಜಗದ್ಗುರು ಪಕಿರೇಶ್ವರ, ಚನ್ನವೀರೇಶ್ವರ ಪ್ರೌಢಶಾಲೆ ಸೇರಿದಂತೆ ಎಲ್ಲ ಶಾಲೆಯ ಮಕ್ಕಳು ಸರದಿ ಸಾಲಿನಲ್ಲಿ ದೇಶಭಕ್ತಿ ಗೀತೆಗಳನ್ನು ಹಾಡುವುದರೊಂದಿಗೆ ಮಾಜಿ ಸೈನಿಕರ ಉಪಸ್ಥಿತಿಯಲ್ಲಿ ತೆರೆದ ವಾಹನದಲ್ಲಿ ಅದ್ದೂರಿಯಿಂದ ಮೆರವಣಿಗೆ ಮಾಡುವ ಮೂಲಕ ಸ್ವಾಗತಿಸಲಾಯಿತು. ನಂತರ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದ ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಸಮಸ್ತ ನಾಗರಿಕರು, ಹಿರಿಯರು, ಮುತ್ತೈದೆಯರು ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬಸವರಾಜ ನವಲಗುಂದಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಶಿರಹಟ್ಟಿ. ಹಲೋ, ಗುರು ಹಿರಿಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗ ತಾನೇ ನಮ್ಮ ಭಾರತೀಯ ಸೇನೆಯಲ್ಲಿ 24 ವರ್ಷ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಆಗಮಿಸಿದಂಥ ಯಲ್ಲಪ್ಪ ಮಡ್ಡಿಯವರು ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಬರಮಾಡಿಕೊಳ್ಳಲು ಊರಿನ ಗುರು ಹಿರಿಯರು, ವಿದ್ಯಾರ್ಥಿಗಳು ಮೂಕೆಂದು ಎಲ್ಲ ಗುರು ಹಿರಿಯರಲ್ಲಿ, ಊರಿನ ಗುರು ಹಿರಿಯರಲ್ಲಿ ಹಾಗೂ ಅವರ ಗೆಳೆಯರ ಬಂಧು ಗೆಳೆಯರ ಬಳಗದಲ್ಲಿ, ನಮ್ಮ ಊರಿನ ಹೆಮ್ಮೆಯ ವಿಷಯ.
ಒಬ್ಬ ನಮ್ಮ ಸೇನೆಯಲ್ಲಿ ಸುದೀರ್ಘ 24 ಮಂಡಿಯವರು ಭಾರತೀಯ ಸೇನೆಯಲ್ಲಿ ಸತತವಾಗಿ 24 ವರ್ಷಗಳ ಕಾಲ ನಿರಂತರವಾಗಿ ಗಾಳಿ ಮಳೆ ಬಿಸಿಲು ಚಳಿ ಅನ್ನದೆ ಭಾರತ ಮಾತೆಗೆ ತಮ್ಮ ಅಮೋಘವಾಗಿರತಕ್ಕಂತಹ ಸೇವೆಯನ್ನು ಸಲ್ಲಿಸಿ ಇವತ್ತಿನ ದಿವಸ ಮರಳಿ ತಮ್ಮ ತಾಯ್ನಾಡಿಗೆ ಆಗಮಿಸಿದ್ದಾರೆ. ಅವರಿಗೆ ಯಳವತ್ತಿ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರ ಮತ್ತು ಮಡ್ಡಿ ಬಂಧು ಬಳಗದವರ ಪರವಾಗಿ ಹಾಗೂ ವಿಶೇಷವಾಗಿ ಎಲ್ಲ ನಮ್ಮ ಹಾಲಿ ಮತ್ತು ಮಾಜಿ ಸೈನಿಕರ ಪರವಾಗಿ ಅವರ ಸ್ವಗ್ರಾಮಕ್ಕೆ ಸ್ವಾಗತ. ಬಾಗಲಕೋಟೆಯಲ್ಲಿ ಅಮಾವಾಸ್ಯೆ ಮತ್ತು ನವರಾತ್ರಿ ಪ್ರಾರಂಭೋತ್ಸವದ ಅಂಗವಾಗಿ ಶ್ರೀಮಠಕ್ಕೆ ಹರಿದು ಬಂದ ಜನಸಾಗರ. ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕಿನ ಶ್ರೀ ಸೇತನಕೊಳ ಮಠದಲ್ಲಿ ಮಹಾಲಯ ಅಮಾವಾಸ್ಯೆ ಮತ್ತು ನವರಾತ್ರಿ ಪ್ರಾರಂಭೋತ್ಸವದ ಅಂಗವಾಗಿ ಶ್ರೀಮಠಕ್ಕೆ ಹರಿದು ಬಂದ ಭಕ್ತರ ದಂಡು ನಿರಂತರ ಹಾಗೂ ಕಲಾಪೋಷಕ ಮಠವಾದ ಸೈತನಕೊಳ ಮಠದಲ್ಲಿ ಅಮಾವಾಸ್ಯೆ ಅಂಗವಾಗಿ ಅನ್ನ ಸಮರ್ಪಣೆಯನ್ನ ಶ್ರೀ ಫಕೀರ ಷಟ್ಟರಸೆ ಕುರುಡಿಗೆ ಹಾಗೂ ಮಾಂತೇಶ ಕಿರಿಗಿ ಕುಟುಂಬದವರು ಅನ್ನದಾಸೋಹವನ್ನ ನೆರವೇರಿಸಿದರು. ಶ್ರೀಗಳ ಆಶೀರ್ವಾದದಂತೆ ರಾಜ್ಯದಲ್ಲಿ ಅನೇಕ ಭಕ್ತರಿಗೆ ಆಶೀರ್ವದಿಸಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ವಾಕ್ ಸೇರ್ಪಿಯಂತೆ ಕಿರಿಗಿಯವರ ಕುಟುಂಬಕ್ಕೆ ಒಳ್ಳೆಯದಾಗುತ್ತಾ ಬಂದಿದೆ. ಅದೇ ರೀತಿ ಫಕೀರ ಶೆಟ್ಟರ ಸಾಕಿನ್ ರೋಣ ಇವರಿಗೂ ಸಹ ಶ್ರೀಗಳ ನುಡಿದ ವಾಣಿಯಂತೆ ಅವರಿಗೆ ಒಳ್ಳೆಯದಾಗುತ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಫಕೀರ ಶೆಟ್ಟರ ಸಿ ಕುರುಡಿ, ಪ್ರೇಮ ಕುರುಡಿ, ಮಹಾಂತೇಶ ಕಿರಿಗಿ, ಸಾಕಿನ್ ಬಾಗಲಕೋಟೆ, ವಿಜಯಲಕ್ಷ್ಮಿ ಕಿರಿಗಿ, ವೈಜಯ ಕುರುಡಿಗಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ರೋಣ. ಸರ್ ತಮ್ಮೂರ್ರಿ, ನಮ್ದು ರೋಣ, ನಮ್ಮ ಅಳಿಯರ್ದು ಬಾಗಲಕೋಟೆ. ನಿಮ್ಮ ಹೆಸರು ಏನ್ರಿ? ಫಕೀರ ಶೆಟ್ಟಿ ಅಂತೇಳಿ. ನಮ್ಮ ಅಳಿಯರ್ದು ಮಾಂತೇಶ್ ಅಂತ. ಈಗ ಮಠಕ್ಕೆ ಬರೋಕ್ಕೆ 8 ವರ್ಷ ಆಯ್ತು ರೀ? ನಾವು 8 ವರ್ಷದಿಂದ ಬರ್ತಾ ಇದ್ದೀವಿ. ಏನು ಉದ್ದೇಶ ಇಟ್ಕೊಂಡು ದಾಸೋಹ ಮಾಡಿದ್ರಿ? ಉದ್ದೇಶ ದಾಸೋಹ ಜನ ಅಜ್ಜರ ಆಶೀರ್ವಾದದಿಂದ ಎಲ್ಲ ಚಲೋ ಆಗೈತಿ. ನಮ್ಮ ಹೆಣ್ಮಕ್ಳಿಗೂ ಮಕ್ಕಳಿಗಾಗ್ಯವು, ನಮ್ಮ ಅಳಿಯರಿಗೆ ಒಂದು ಗಂಡಾಗೂ ಆಗೈತಿ. ಹಿಂಗಾಗಿತ್ತು, ಎಲ್ಲ ರೀತಿಯಿಂದ ಬೆಳವಣಿಗೆ ಆಯ್ತು ಅಜ್ಜರ ಆಶೀರ್ವಾದದಿಂದ. ಅದಕ್ಕೆ ಮಾಡಿಸಿ 8 ವರ್ಷದಿಂದ ನಡ್ಕೊಂತ ನೀವು ಮಠಕ್ಕೆ? ನೀವು 8 ವರ್ಷದಿಂದ ಅದ್ರಿಂದ ಭಾಳ ಒಳ್ಳೇದಾಗೈತಿ. ಇದಕ್ಕೆ ಪೂರ್ವದ ನೀವು ಒಬ್ಬರು ಬಂದಿದ್ರ ಯಾರಾದ್ರೂ ಹೇಳಿದ್ರಿ ಮಠದ ಬಗ್ಗೆ? ಮಠದ ಬಗ್ಗೆ ಮರಮಸ್ರಿ ಅಜ್ಜಾರ್ದ ಊರು, ನಮ್ದು ರೋಣ, ಅಲ್ಲಿ ಜಕ್ಲಿ. ಹಿಂಗಾಗಿ ನಮ್ಮವರ ಇದಾಗಿ ಬರ್ತಾ ಬಂದಾಗಿಂದ ಪೂರ್ವಜರಿಂದ ಪರಿಚಯ ಮಾಡ್ತಾರೆ. ಹಿಂಗಾಗಿ ನೀವು ಅದು ಮಾಡಿಸ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಮಹಾಂತೇಶ್ ಸಿದ್ದರಾಮಪ್ಪ ಕಿರ್ಗಿ, ಸಾಕಿನ ಬಾಗಲಕೋಟೆ. ಹಾಂ ರೀ, ತಾವು ವರ್ಕ್ ಮಾಡೋ ಸರ್? ತೆರಿಗೆ ಸಲಹೆಗಾರ, ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆಂಟ್. ಎಲ್ಲಿ? ಬಾಗಲಕೋಟೆಯಲ್ಲಿ? ಬಾಗಲಕೋಟೆಯಲ್ಲಿ. ಈಗ ಮಠಕ್ಕೆ ನಿಮ್ಗೆ ಹೆಂಗೆ ಸಂಬಂಧ? ಮಠಕ್ಕೆ ನಮ್ಗೆ ಅಂದರೆ ನಮ್ಮ ತಂದೆಯವರು ಇಲ್ಲಿ ಬರ್ತಾ ಇದ್ರು, ಮುಂದೆ ನಮ್ಮ ತಮ್ಮನ ಬೀಗಸ್ಥಾನ ಎಲ್ಲ ಇಲ್ಲಿ ಸಿದ್ದನ ಕೊಳಕ ಆಗಿದ್ದಾವೆ. ಹೀಗಾಗಿ ಮೊದಲಿಂದ ದೇವಸ್ಥಾನದ ರೂಢಿಯಲ್ಲ ಭಕ್ತರು. ಈ ಉದ್ದೇಶ? ಉದ್ದೇಶ ನಮಗೆ ಗಂಡು ಮಗುವಿಂದ ಆಸೆ ಇತ್ರಿ. ಇಲ್ಲಿ ಬಂದು ಅಜ್ಜಾರಿ ಭೇಟಿ ಆದ್ಮೇಲೆ ಒಂದು ಗಂಡು ಮಗು ಆಯ್ತು, ಅದಕ್ಕೋಸ್ಕರ ಇವತ್ತು ಮಾಡಿದ್ವಿ. ಆಮೇಲೆ ನಮ್ಮ ಮನೆಯವರು ಗಂಡ ಬಂದಿದ್ರು, ನಮ್ಮ ತಂಗಿಯರು ಬಂದಾಗ ಅದು ಆಗಿತ್ತು. ಅವ್ರು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಗೆ ಮಳೆಯದಕ್ಕಂತ ಬಂದಿದ್ದರಿಂದ ಇವತ್ತು ನಾವು ಎಲ್ಲರಿಗೂ ಒಂದು ಅನ್ನ ಸಂಸ್ಕರಣೆ ಮಾಡಿದ್ವಿ. ಅನ್ನ ಸಂಸ್ಕರಣೆ ಮಾಡಿದ್ವಿ ಅನ್ನೋದಕ್ಕೆ ನಮ್ಮ ಮನಸ್ಸಿಗೆ ಇವತ್ತು ಅಜ್ಜರ ಆಶೀರ್ವಾದದಿಂದ ಭಾಳ ತೃಪ್ತಿ ಆಗೈತಿ ಅಂತ ಹೇಳಿದ್ರು. ನಮ್ಮ ದೇಗಸ್ಥಾನ ಇದೇ ಊರಲ್ಲಿ ಆಗ್ತಾ ಇದ್ದು, ನಮ್ಮ ಚಿಕ್ಕಮ್ಮವರೆಲ್ಲ ಇಲ್ಲೇ ಇದ್ರು. ಹೀಗಾಗಿ ನಮ್ಮ ಮೊದಲಿಂದ ನಮ್ಮ ಕಾಲದಿಂದ ಬರ್ತಾ ಇದ್ದೀವಿ. ಅಜ್ಜನ ಸಮೀಪ ಚೆನ್ನಾಗ ಒಂದು ಸಲ ಹಿಂದಿರುಗಿ ನಮಗೆ ಹೆಣ್ಮಕ್ಳದ ಒಂದು ಗಂಡ್ಮಗು ಆಗಲಿ ಅಂತೇಳಿ ಇಚ್ಛೆ ಬೇಡಿಕೊಂಡೆ. ಆಗ ಈ ಸಲ ನಿಮ್ಗೆ ಗಂಡ್ಮಗು ಆಗ್ತದೆ ಅಂತಂದ್ರು, ಗಂಡ್ಮಗ ಇಲ್ಲೇ ಕರ್ಕೊಂಬಂದಿದ್ದೀನಿ ಅಜ್ಜರ ಆಶೀರ್ವಾದಕ್ಕೆ. ಅಜ್ಜರ ಮುಂಡರ್ಗಿಯಲ್ಲಿ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಅಕ್ಟೋಬರ್ 4 ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಹಾಂತೇಶ್ ಕೋತಾರ್ ಅವರು ತಿಳಿಸಿದ್ದಾರೆ. ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಅಕ್ಟೋಬರ್ 4 ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಮಹಾಂತೇಶ್ ಕೋತ್ ವಿವಿಧ ಬೇಡಿಕೆಗಳ ಆಗ್ರಹಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಹಾಗೂ ನೌಕರರ ಎಲ್ಲ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಒಕ್ಕೂಟದ ನೇತೃತ್ವದಲ್ಲಿ ಅಕ್ಟೋಬರ್ 4 ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟಾವಧಿಯ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಆ ಕುರಿತು ಹೇಳಿಕೆ ನೀಡಿರುವ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಲೆಕ್ಕ ಸಹಾಯಕ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಮಹಾಂತೇಶ್ ಕೋತ್ ಮಾತನಾಡಿ, ರಾಜ್ಯದ 68%
ಜನರಿಗೆ ಸ್ಥಳೀಯ ಸಂಸ್ಥೆಯಾದ ಗ್ರಾಮ ಪಂಚಾಯಿತಿಗಳಿಂದ 70% ಸೇವೆಗಳನ್ನು ನೀಡಲಾಗುತ್ತದೆ. ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಜನಪ್ರತಿನಿಧಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಲೆಕ್ಕ ಸಹಾಯಕರು ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿ ವರ್ಗ ಕಾರ್ಯನಿರ್ವಹಿಸುವಲ್ಲಿ ಎದುರಿಸುತ್ತಿರುವ ಹಲವು ಸಮಸ್ಯೆಗಳು ಪರಿಹರಿಸುವಂತೆ ಹಾಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರ ಹಾಗೂ ಇಲಾಖೆಗೆ ಹಲವಾರು ವರ್ಷಗಳಿಂದ ಮನವಿ ಸಲ್ಲಿಸುತ್ತಾ ಬಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಮನವಿಗಳಿಗೂ ಸ್ಪಂದನೆ ಸಿಗದೆ ನೌಕರರನ್ನ ಹೊಣೆಗಾರರನ್ನಾಗಿ ಮಾಡಲಾಗುತ್ತಿದೆ. ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಲೆಕ್ಕ ಸಹಾಯಕರು ಸುಮಾರು 10 ವರ್ಷಗಳಿಂದ ಯಾವುದೇ ಬಡ್ತಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್ಕಾರದ ಸಾಕಷ್ಟು ಯೋಜನೆಗಳನ್ನ ಗ್ರಾಮ ಪಂಚಾಯಿತಿ ನಿರ್ವಹಿಸುತ್ತಿರುವುದರಿಂದ ಈಗಿರುವ ದ್ವಿತೀಯ ದರ್ಜೆ ಸಹಾಯಕರನ್ನ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರಾಗಿ ಬಡ್ತಿ ನೀಡಬೇಕು ಮತ್ತು ಗ್ರೇಡ್ 2 ಗ್ರಾಮ ಪಂಚಾಯಿತಿಗಳಿಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಯನ್ನ ಸೃಜನೆ ಮಾಡಬೇಕು. ತಾಲೂಕಾ ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಪ್ರಥಮ ದರ್ಜೆಯ ಸಹಾಯಕ ಹುದ್ದೆಗಳಿಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಿಗೆ ಬಡ್ತಿಯನ್ನ ಪರಿಗಣಿಸಬೇಕು ಹಾಗೂ ಗ್ರೇಡ್ 1 ಕಾರ್ಯದರ್ಶಿ ಹುದ್ದೆಗಳನ್ನ 100% ಬಡ್ತಿ ಸೇರಿದಂತೆ ವಿವಿಧ ಬೇಡಿಕೆಗಳು ಈಡೇರುವವರೆಗೂ ಗ್ರಾಮ ಪಂಚಾಯಿತಿ ಸೇವೆಗಳನ್ನ ನಿಲ್ಲಿಸಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆಯನ್ನ ಕೈಗೊಳ್ಳಲಾಗುತ್ತಿದೆ. ಶೀಘ್ರವೇ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಬೇಕು ಎಂದು ಮನವಿ ಮಾಡಿಕೊಂಡರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಲೆಕ್ಕ ಸಹಾಯಕ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಮಹಾಂತೇಶ ಕೋತ ಹೇಳಿದರು. ಅರ್ಜುನ್ ಹೊಸಮನಿ, NKSTV4 ನ್ಯೂಸ್, ಮುಂಡ್ರಿಗಿ. ನಾನು ಮಹಾಂತೇಶ್ ಕೋತ್, ಕರ್ನಾಟಕ ಗ್ರಾಮ ಪಂಚಾಯತ್ ಲೆಕ್ಕ ಸಹಾಯಕರ ಸಂಘದ ರಾಜ್ಯಾಧ್ಯಕ್ಷ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ವಿವಿಧ ನೌಕರರ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಇದೇ 4/10/2024 ಅನಿರ್ದಿಷ್ಟ ಅವಧಿಯವರೆಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಈಗಾಗಲೇ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಪ್ರಯೋಜನವಾಗಿಲ್ಲ. ಆದ್ದರಿಂದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಮಸ್ಯೆಗಳಾಗಿರ್ಬೋದು, ಕಾರ್ಯದರ್ಶಿಗಳ ಸಮಸ್ಯೆ ಆಗಿರ್ಬೋದು, ಲೆಕ್ಕ ಸಹಾಯಕರ ಸಮಸ್ಯೆಗಳಾಗಿರ್ಬೋದು, ಬಿಲ್ ಕಲೆಕ್ಟರ್, ಡಾಟಾ ಎಂಟ್ರಿ ಆಪರೇಟರ್, ಸ್ವಚ್ಛತೆಗಾರರು, ಜವಾನರು ಇವರೆಲ್ಲ ಸಾಕಷ್ಟು ಬಾರಿ ಸಮಸ್ಯೆಗಳನ್ನ ಎದುರಿಸುತ್ತಿದ್ದರೂ ಗ್ರಾಮೀಣ ವ್ಯವಸ್ಥೆಯಲ್ಲಿ ಯಾವುದೇ ಪರಿಹಾರ ಕಂಡುಕೊಂಡಿಲ್ಲ. ಹೀಗಾಗಿ ಎಲ್ಲ ಗ್ರಾಮ ಪಂಚಾಯತ್ ಸೇವೆಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ. ಶಿರಹಟ್ಟಿಯ ಶ್ರೀ ಬನ್ನಿ ಮಹಾಕಾಳಿ ದೇವಿಯ ದ್ವಿತೀಯ ವರ್ಷದ ಪುರಾಣ ಮಹೋತ್ಸವ ನಡೆಯಲಿದೆ. ಶಿರಹಟ್ಟಿ ಪಟ್ಟಣದಲ್ಲಿ ನವರಾತ್ರಿ ಹಬ್ಬವನ್ನ ವಿಶೇಷ ರೀತಿಯಲ್ಲಿ ಆಚರಿಸುತ್ತಾರೆ. ನಾಡಿನಾದ್ಯಂತ ನವರಾತ್ರಿ ಹಬ್ಬವು ಕನ್ನಡಿಗರಿಗೆ ಒಂದು ವಿಶೇಷ ಹಬ್ಬ. ನವರಾತ್ರಿ ಹಬ್ಬದ ಪ್ರಯುಕ್ತ ಶಿರಹಟ್ಟಿ ಪಕ್ಕೇರೇಶ್ವರ ನಗರದ ಶ್ರೀ ಬನ್ನಿ ಮಹಾಕಾಳಿ ದೇವಿಯ ದ್ವಿತೀಯ ವರ್ಷದ ಪುರಾಣ ಮಹೋತ್ಸವ ಇಂದು ದಿನಾಂಕ 3/12 ನೆರವೇರಿಸಲಾಗುತ್ತದೆ. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಶಿರಹಟ್ಟಿ ಭಾವೈಕ್ಯತೆ ಸಾರಿದ ಶ್ರೀ ಫಕೀರ ಸಿದ್ದರಾಮ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಳ್ಳುತ್ತಾರೆ. ಇಲ್ಲಿ 9 ದಿನಗಳ ಕಾಲ ದೇವಿಯ ಆರಾಧನೆ, ಪುರಾಣ ಕಾರ್ಯಕ್ರಮವೂ ಹಾಗೆ ದಿನನಿತ್ಯ ಅನ್ನಪ್ರಸಾದವನ್ನ ಸಹ ಹಮ್ಮಿಕೊಂಡು ಭಕ್ತಾದಿಗಳು ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಾರೆ. ಬಸವರಾಜ ನವಲಗುಂದ, NKSTV4 ನ್ಯೂಸ್, ಶಿರಹಟ್ಟಿ. ಶ್ರೀ ಪಕ್ಕೇರೇಶ್ವರ ನಗರದ ಬನ್ನಿ ಮಹಾಂಕಾಳಿ ದೇವಿಯ 2ನೇ ವರ್ಷದ ಪುರಾಣ ಪ್ರಾರಂಭೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇದೇ ದಿನಾಂಕ 3/10/2024 ಗುರುವಾರದಿಂದ 12/10/2024 ಶನಿವಾರದವರೆಗೆ ಮಹಾಮಂಗಲ ಕಾರ್ಯಕ್ರಮ ಇರುತ್ತದೆ. ಹಾಗೂ ಈ ದೇವಿಯ ಪುರಾಣದ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು, ಶಿರಹಟ್ಟಿ ಸಂಸ್ಥಾನ ಮಠ ಹಾಗೂ ಇನ್ನೋರ್ವ ಪೂಜ್ಯರಾದಂಥ ಶ್ರೀ ಜಗದ್ಗುರು ಫಕೀರ ಸಿದ್ದರಾಮ ಶ್ರೀ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದು, ಈ ಕಾರ್ಯಕ್ರಮವು ಪ್ರತಿದಿನ ಪುರಾಣ ಮಂಗಳವಾದ ನಂತರ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಹಾಗೂ ತದನಂತರ ಮುಂದಿನ ಪ್ರತಿಯೊಬ್ಬರು ಭಕ್ತಾದಿಗಳು ಕೂಡ ಒಂದು ದಿನದ ಒಂದು ಪ್ರಸಾದ ಸೇವೆಯನ್ನು ಮಾಡಿದ್ದಾರೆ. ಆದ ಕಾರಣ ಶಿರಹಟ್ಟಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸದ್ಭಕ್ತರು ಬಂದು ಈ ತಾಯಿಯ ಪುರಾಣ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತಾ ಹಾಗೂ ಅದೇ ರೀತಿಯಾಗಿ ಇಲ್ಲಿ ಬಂದಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಆ ತಾಯಿ ಕೃಪಾ ಆಶೀರ್ವಾದ ಇರಲಿ ಅಂತಂದು ಹೇಳ್ತಾ ಈ ಒಂದು ಬನ್ನಿ ಮಹಾಂಕಾಳಿ ದೇವಿಯ ಸದ್ಭಕ್ತ ಮಂಡಳಿ ವತಿಯಿಂದ ಈ ಒಂದು ಹೇಳಿಕೆ. ಯಲಬುರ್ಗದ ಸಿವಿಲ್ ನ್ಯಾಯಾಲಯದಲ್ಲಿ ಗಾಂಧಿ ಜಯಂತಿ ನಡೆಯಿತು. ಗಾಂಧೀಜಿ ಜಯಂತ್ಯೋತ್ಸವ ಯಲಬುರ್ಗ ಸಿವಿಲ್ ನ್ಯಾಯಾಲಯದಲ್ಲಿ ಜರುಗಿತು. ಪಟ್ಟಣದ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಜಯಂತ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಹಿರಿಯ ನ್ಯಾಯಾಧೀಶರಾದ ರಂಗಸ್ವಾಮಿಜಿ ಅವರು ಪಾಲ್ಗೊಂಡು ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿದ ಬಳಿಕ ಮಾನ್ಯ ನ್ಯಾಯಾಧೀಶರು ಮಹಾತ್ಮರ ಭಾವಚಿತ್ರಕ್ಕೆ
ಕಾರ್ಪುರ ಆರತಿ ಬೆಳಗ್ಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಮರ್ಪಣೆ ಸಲ್ಲಿಸಿದರು. ಅದರಂತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲರೂ ಗೌರವ ಅರ್ಪಣೆ ಸಲ್ಲಿಸಿದರು. ನಂತರ ಪ್ರಾತಿಜ್ಞಾ ವಿಧಿ ಬೋಧಿಸಿ ನಮ್ಮ ಮನೆ, ನಮ್ಮ ಶಾಲೆ, ನಮ್ಮ ಕುಟುಂಬ, ನಾವು ಕೆಲಸ ಮಾಡುವ ಕಚೇರಿಗಳಲ್ಲಿ ದಿನಕ್ಕೆ 2 ಗಂಟೆ ಸ್ವಚ್ಛತಾ ಕಾರ್ಯ ಮಾಡುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದರು. ಗಾಂಧೀಜಿ ಜಯಂತಿ ಪ್ರಯುಕ್ತ ಪಟ್ಟಣ ಪಂಚಾಯಿತಿ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಬಗ್ಗೆ ಪ್ರಬಂಧ ಸ್ಪರ್ಧೆ ನಡೆಸಿ ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಹೀಗೆ ಆಯ್ಕೆಯಾದ ಯುವಕ ಮತ್ತು ಯುವತಿಯರಿಗೆ ಮಾನ್ಯ ನ್ಯಾಯಾಧೀಶರಿಂದ ಪ್ರಶಸ್ತಿ ಪತ್ರ, ಮೊಮೆಂಟೊ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಬಳಿಕ ಕೋರ್ಟ್ ಆವರಣ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರು ಯಾವುದೇ ಸಂಕೋಚವಿಲ್ಲದೆ ಸ್ವಚ್ಛತೆ ಮಾಡಿ ಕಸ ತುಂಬಿ ಪೌರ ಕಾರ್ಮಿಕರ ಮಹಿಳೆಯರಿಗೆ ಬುಟ್ಟಿ ಹೊರಿಸಿರುವುದು ವಿಶೇಷವಾಗಿ ಕಂಡುಬಂದಿತ್ತು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅಂದಯ್ಯ ಕಳ್ಳಿಮಠ, ನಾಗೇಶ್, ಪ್ರಕಾಶ್ ಬೇಲೇರಿ, ನ್ಯಾಯಾಲಯ ಕಾರ್ಮಿಕರು, ನೌಕರರು, ಸಿಬ್ಬಂದಿ ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಅನೇಕರು ಉಪಸ್ಥಿತರಿದ್ದರು. ಸಿಎ ಆದಿ ಎನ್ ಕೆಎಸ್ ಟಿವಿ 4 ನ್ಯೂಸ್ ಯಲ್ಬುರ್ಗ. ಭಕ್ತನಾಗಿರುತ್ತೇನೆ ಮತ್ತು ಸಂಯಮವನ್ನು ವಿನಿಯೋಗಿಸುತ್ತೇನೆ ಎಂದು ನಾನು ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ. ಇದಕ್ಕಾಗಿ ಅಂದರೆ ವಾರಕ್ಕೆ 2 ಗಂಟೆಗಳನ್ನು ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡಲು ಮೀಸಲಿಡುತ್ತೇನೆ. ನಾನು ಕಸ ಹಾಕುವುದಿಲ್ಲ, ಇತರರು. ಕೊಪ್ಪಳದಲ್ಲಿ ದೂರದೃಷ್ಟಿ ಹಾಗೂ ವ್ಯಾಪಾರ ಅಭಿವೃದ್ಧಿ ಯೋಜನೆಯ ತಯಾರಿಕಾ ಕಾರ್ಯಾಗಾರ 2ನೇ ಹಂತದ ತರಬೇತಿ ನಡೆಯಿತು. ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಬೆಂಗಳೂರು ಜಿಲ್ಲಾ ಪಂಚಾಯತ್ ಕೊಪ್ಪಳ ಶ್ರೀ ನವಜ್ಯೋತಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಒಕ್ಕೂಟ ಓಜನಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ದೂರದೃಷ್ಟಿ ಹಾಗೂ ವ್ಯಾಪಾರ ಅಭಿವೃದ್ಧಿ ಯೋಜನೆಯ ತಯಾರಿಕಾ ಕಾರ್ಯಾಗಾರ 2ನೇ ಹಂತದ ತರಬೇತಿ ಜರುಗಿತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಒಕ್ಕೂಟದ ಕಾರ್ಯದರ್ಶಿ ಶಿವಲೀಲಾ ಶ್ರೀಕಾಂತ ಬೆಟಗೇರಿ ಮಾತನಾಡಿ, ದೂರದೃಷ್ಟಿ ತರಬೇತಿಯನ್ನ ಎಲ್ಲ ಸದಸ್ಯರು ಪಡೆದು ಸ್ವಯಂ ಉದ್ಯೋಗ ಕೈಗೊಳ್ಳಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶರಣಮ್ಮ ವಹಿಸಿದ್ರು. ಮುಖ್ಯ ಪುಸ್ತಕ ಬರಹಗಾರರಾದ ಸರೋಜಾ ಹವಾರಿ, ಎಲ್ಸಿಆರ್ಪಿ ಮೆಹಬೂಬಿ ದೊಡ್ಮನಿ, ಪರ್ವಿನ್ ಬೇಗಂ, ಸುನಿತಾ ಹಳ್ಳಿಕೇರಿ, ಕೃಷಿ ಸಖಿ ಭೀಮವ್ವ ಮಾಲಿಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಸಿಎ ಆದಿ ಎನ್ ಕೆಎಸ್ ಟಿವಿ 4 ನ್ಯೂಸ್ ಯಲ್ಬುರ್ಗ. ಕಲಬುರಗಿಯಲ್ಲಿ ಮುಲ್ಲಾಮಾರಿ ನದಿಯ ನೀರಿನ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿರುವ ಘಟನೆ ನಡೆದಿದೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕರ್ಚಕಡ ಗ್ರಾಮದ ಮಹಿಳೆ ಮುಲ್ಲಾಮಾರಿ ನದಿಯಲ್ಲಿ ಬುಧವಾರ ಮಧ್ಯಾಹ್ನದಲ್ಲಿ ಬಟ್ಟೆ ಒಗೆಯುವಾಗ ಮುಲ್ಲಾಮಾರಿ ನದಿಯ ನೀರಿನ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿರುವ ಘಟನೆ ನಡೆದಿದೆ. ಕರ್ಚಕಡ ಗ್ರಾಮದ ಬುಜ್ಜಮ್ಮ ಜರಣಪ್ಪ ಎಂಪಲ್ಲಿ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದ್ದಾಳೆ. ತಾಲೂಕಿನಲ್ಲಿ ಮಂಗಳವಾರ ರಾತ್ರಿಯಲ್ಲಿ ಬಿರುಸಿನ ಮಳೆಯಿಂದಾಗಿ ನದಿಯಲ್ಲಿ ನೀರಿನ ರಭಸದಿಂದ ಹರಿಯುತ್ತಿರುವ ಕಾರಣ ಮಹಿಳೆಯ ಶವ ಪತ್ತೆಯಾಗಿಲ್ಲ. ಚಿಂಚೋಳಿ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಮತ್ತು ಸುಲೆಪೇಟ್ ಪೊಲೀಸ್ ಠಾಣೆಯ ಪೊಲೀಸರು ಕರ್ಚಕೇಡ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಮಲ್ಲಮಾರಿ ತುಂಬಿ ಹರಿಯುತ್ತಿದೆ. ಮಲ್ಲಿಕಾರ್ಜುನ್ ಸಂಗೊಳಗಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕಲಬುರಗಿ. ನರಗುಂದದ ತಾಲೂಕು ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ತಾಲೂಕಾ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜಯಂತಿ ಆಚರಣೆ. ನರಗುಂದ ತಾಲೂಕಾ ಪಂಚಾಯಿತಿ ಕಾರ್ಯಾಲಯದಲ್ಲಿ ಎಸ್ಕೆ ಇನಾಮದಾರ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯಾಲಯದ ಸಿಬ್ಬಂದಿಗಳು, ಸಂಜೀವಿನಿ ಘಟಕದ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಪ್ರಥಮ ದರ್ಜೆ ಕಾಲೇಜಿನ ಎನ್ಸಿಸಿ ಕ್ರೆಡಿಟ್ಗಳು ಹಾಗೂ ಇವರ ಸಹಯೋಗದಲ್ಲಿ ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯಿತಿ ಕಚೇರಿಯಲ್ಲಿ ಮಹಾತ್ಮರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿದರು. ನಂತರ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಉದ್ದೇಶಿಸಿ ನಮ್ಮ ರಾಷ್ಟ್ರ ನಿರ್ಮಾಣದಲ್ಲಿ ಅತ್ಯಂತ ಮಹತ್ವದ ಕಾರ್ಯಗಳನ್ನು ಕೈಗೊಂಡ ರಾಷ್ಟ್ರಪಿತ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಹಾಗೂ 2ನೇ ಪ್ರಧಾನಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನದ ನಿಮಿತ್ತ ನಾವೆಲ್ಲರೂ ಸೇರಿದ್ದೇವೆ. ಸ್ವತಂತ್ರ ಪೂರ್ವ ಭಾರತದಲ್ಲಿ ಜನಿಸಿ ಬ್ರಿಟಿಷರೊಂದಿಗೆ ಅಹಿಂಸಾತ್ಮಕ ತತ್ವಗಳ ಮೂಲಕ ಹೋರಾಟ ಮಾಡಿ ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ರು ಹಾಗೂ ಸ್ವತಂತ್ರ ಭಾರತದ ಆಡಳಿತದ ಸುಗಮ ವ್ಯವಸ್ಥೆಗಾಗಿ ಪ್ರಧಾನಮಂತ್ರಿಗಳಿಗಾಗಿ ತಮ್ಮ ವ್ಯಕ್ತಿಗತ ತತ್ವಗಳ ಆದರ್ಶದ ಮೂಲಕ ಸಮಾಜದ ಅಭಿವೃದ್ಧಿಗಾಗಿ ತಮ್ಮ ಜೀವವನ್ನ ಭಾರತ ದೇಶದ ಸದೃಢತೆಗಾಗಿ ಮುಡಿಪಿಟ್ಟರು ಎಂದು ಹೇಳಿದರು. ನಂತರ ಸಹಾಯಕ ನಿರ್ದೇಶಕ ಮಾರುತಿ ಅಸುಂಡಿ ಅವರು ಮಾತನಾಡಿದರು. ನಂತರ ತಾಲೂಕಾ ಪಂಚಾಯಿತಿ ಕಾರ್ಯಾಲಯದ ಸಿಬ್ಬಂದಿಗಳು, ಸಂಜೀವಿನಿ ಘಟಕದ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜಿನ ಎನ್ಸಿಸಿ ಕ್ರೆಡಿಟ್ಗಳ ಸಹಯೋಗದಲ್ಲಿ ಪಂಚಾಯತ್ ಆವರಣದಲ್ಲಿ ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಾರುತಿ ಅಸುಂಡಿ ಸಹಾಯಕ ನಿರ್ದೇಶಕರು, ತಾಲೂಕಾ ಅಕ್ಷರ ದಾಸೋಹ ಘಟಕದ ಎಐ ಕುಸುಗಲ್, ರಫೀಕ್ ಕೇರೂರು, ಮೋಹನ್ ಕೃಷ್ಣ, ಲಕ್ಷ್ಮಣ್ ಪೂಜಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಚಂದ್ರಶೇಖರ ಗೌಡ ಪಾಟೀಲ್, ಎನ್ಕೆಎಸ್ ಟಿವಿ 4 ನ್ಯೂಸ್, ನರಗುಂದ.
ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ಹೇಳಬೇಕಂದ್ರೆ ಮಹಾತ್ಮ ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮಚಂದ್ರ ಗಾಂಧಿ. ಇವರ ತಾಯಿ ಪುತಳಿ ಬಾಯಿ ಮತ್ತು ತಂದೆ ಕರಮಚಂದ್ರ ಗಾಂಧಿ. ಇವರು 1869 ಅಕ್ಟೋಬರ್ 2ರಂದು ಗುಜರಾತ್ನ ಪೋರಬಂದರ್ನಲ್ಲಿ ಜನ್ಮವನ್ನು ತಾಳ್ತಾರೆ. ಇವರು ನಮಗೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು. ದಾವಣಗೆರೆಯಲ್ಲಿ ದಾವಣಗೆರೆ ಪ್ರೀಮಿಯರ್ ಲೀಗ್ 15ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯ ನಡೆಯಿತು. ದಾವಣಗೆರೆ ಪಟ್ಟಣದ ಗ್ರೀನ್ ಪಾರ್ಕ್ ಕ್ರೀಡಾಂಗಣದಲ್ಲಿ ದಾವಣಗೆರೆ ಪ್ರೀಮಿಯರ್ ಲೀಗ್ 15ನೇ ಆವೃತ್ತಿ ಉದ್ಘಾಟನಾ ಪಂದ್ಯ ನಡೆಯಿತು. ಕುಷ್ಟಗಿ ತಾಲೂಕಿನ ದಾವಣಗೆರೆ ಪಟ್ಟಣದಲ್ಲಿ ಪ್ರೀಮಿಯರ್ ಲೀಗ್ನ 15ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯ ನಡೆಯಿತು. ಹಿರಿಯ ಆಟಗಾರರಾದ ಗಿರೀಶ್ ಇಡಿಗೇರ್ ರಿಪನ್ ಕಟ್ಮಾಡುವ ಮುಖಾಂತರ ಉದ್ಘಾಟನೆ ಮಾಡಿದರು. ಬಿಜೆಪಿ ಕುಷ್ಟಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ ಜಿಲುಕುಂಟಿ, ಮುಖಂಡರಾದ ರಾಘವೇಂದ್ರ ನಾಯಕ್, ಫಯಾಜ್ ಜಾಬನ್ನು, ರವಿ ಹುಗಾರ್, ಶ್ರೀಧರ ದಂಡೇನ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಈ ಟೂರ್ನಮೆಂಟ್ನಲ್ಲಿ ಒಟ್ಟು 6 ತಂಡಗಳು ಭಾಗವಹಿಸಲಿದ್ದು ಪ್ರಥಮ ಬಹುಮಾನ 21,000, ಪ್ರೀತಿಯ ಬಹುಮಾನ 15,000 ಇರಲಿದ್ದು 6 ತಂಡದ ಮಾಲೀಕರು ಮತ್ತು ಕ್ರೀಡಾಕೂಟಗಳು ಭಾಗವಹಿಸಿದ್ದರು. ತಂಡಗಳು ಆರೋಗ್ಯ ಮೆಲ್ಕ, ಚಾಲೆಂಜರ್ಸ್ ಜಾಗ್ವಾರ್ ರೈಡರ್, ಎಂಎಂಎಸ್ ಸೋಲ್ಜರ್, 144 ಆರ್ಸ್ ರಾಯಲ್ ಚಾಲೆಂಜರ್ಸ್ ಸೇರಿದಂತೆ ಇನ್ನು ಅನೇಕ ತಂಡಗಳು ಉಪಸ್ಥಿತವಿದ್ದವು. ಅಮಾಜಪ್ಪ ಜುಮ್ಲಾಪುರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ದಾವಣಗೆರೆ. ಹೊಸಕೋಟೆಯ ತಾವರಕೆರೆ ಗ್ರಾಮ ಪಂಚಾಯತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಪಟ್ಟ. ತಾವರಕೆರೆ ಗ್ರಾಮ ಪಂಚಾಯತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಪಟ್ಟ. ಗಾಂಧಿ ಜಯಂತಿಯಂದು ಇಡೀ ರಾಜ್ಯದಲ್ಲಿ ಆಯ್ಕೆ ಮಾಡುವ ಕೆಲವು ಗ್ರಾಮ ಪಂಚಾಯತಿಗಳ ಸಾಲಿನಲ್ಲಿ ತಾವರಕೆರೆ ಗ್ರಾಮ ಪಂಚಾಯಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಆಯ್ಕೆಯಾಗಿದೆ ಎಂದು ಪಿಡಿಒ ಮುನಿಗಂಗಯ್ಯ ತಿಳಿಸಿದ್ದಾರೆ. ಹೊಸಕೋಟೆ ತಾಲೂಕಿನ ತಾವರಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಹಿನ್ನೆಲೆ ಅಧ್ಯಕ್ಷರಾದ ಪವಿತ್ರ ಮಂಜುನಾಥ್ ಅವರು ಪುಷ್ಪಾರ್ಚನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷೆ ಪವಿತ್ರ ಮಂಜುನಾಥ್ ಅವರು, ಗಾಂಧೀಜಿಯವರ ಕನಸು ಸಾಕಾರಗೊಳಿಸುವ ನಿಟ್ಟನಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದು ಈ ನಿಟ್ಟನಲ್ಲಿ ಸರ್ಕಾರ ನಮ್ಮ ಪಂಚಾಯಿತಿಯನ್ನು ಗುರುತಿಸಿ ಗಾಂಧಿ ಗ್ರಾಮ ಪುರಸ್ಕಾರ ನೀಡಿದೆ ಎಂದು ತಿಳಿಸಿದ್ದಾರೆ. ಪಿಡಿಒ ಮುನಿಗಂಗಯ್ಯ ಮಾತನಾಡಿ, ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮಾರ್ಗದರ್ಶನವನ್ನು ಎಲ್ಲರೂ ಪಾಲನೆ ಮಾಡಬೇಕು. ನಮ್ಮ ಪಂಚಾಯಿತಿಯಲ್ಲಿ ಸಹ ಇಂದು ಜಯಂತಿಯನ್ನು ಹಮ್ಮಿಕೊಂಡಿದ್ದು ಪೂಜೆ ಸಲ್ಲಿಸುತ್ತೇವೆ. ಇನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಸದಸ್ಯರು ಸಿಬ್ಬಂದಿಗಳ ಸಹಕಾರದಿಂದ ಸ್ವಚ್ಛತೆ ಸೇರಿದಂತೆ ಎಲ್ಲ ರೀತಿಯಲ್ಲಿ ಉತ್ತಮ ಅಭಿವೃದ್ಧಿ ನೀಡಿದ ಹಿನ್ನೆಲೆ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ದೊರೆತಿದೆ ಎಂದು ತಿಳಿಸಿದ್ದಾರೆ. ಈ ದಿನ ಗಾಂಧಿ ಜಯಂತಿ ಶುಭಾಶಯಗಳು ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಮತ್ತು ಎಲ್ಲ ನಾಗರಿಕ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಶುಭಾಶಯಗಳು ತಿಳಿಸ್ತೀರಿ. ಈ ದಿನ 155ನೇ ಗಾಂಧಿ ಜಯಂತಿಯನ್ನು ಏರ್ಪಡಿಸ್ತಾ ಇದ್ದೀವಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿನಲ್ಲಿ. ಗಾಂಧೀಜಿಯವರ ಮುಖ್ಯ ಉದ್ದೇಶ ಕಟ್ಟಕಡೆಯ ಮನುಷ್ಯನಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಅವರ ಉದ್ದೇಶ. ಅದೇ ರೀತಿ ಎಲ್ಲ ಗ್ರಾಮಗಳು ಸ್ವಚ್ಛತವಾಗಿ ಇರಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ಒಂದು ಧ್ಯೇಯ ಅವರದು. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಪ್ರತಿ ಒಂದು ಹಳ್ಳಿಗಳಿಗೂ ಸರ್ಕಾರ ಆದೇಶದಂತೆ ಈ ತಿಂಗಳು ಅಂದರೆ ಸೆಪ್ಟೆಂಬರ್ 17 ಅಕ್ಟೋಬರ್ 2 ಸತತವಾಗಿ ಹಳ್ಳಿಗಳನ್ನು ಸ್ವಚ್ಛತೆ ಮಾಡುವುದು, ಶಾಲಾ ಇರ್ಬೋದು, ಅಂಗನವಾಡಿ ಇರ್ಬೋದು, ಅದೇ ರೀತಿ ದೇವಸ್ಥಾನಗಳಿರ್ಬೋದು, ಕಲ್ಯಾಣ ಇರ್ಬೋದು, ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಸತತವಾಗಿ ಸೆಪ್ಟೆಂಬರ್ 17 ಅಕ್ಟೋಬರ್ 2 ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೀವಿ. ಶುದ್ಧ ಕುಡಿಯುವ ನೀರನ್ನು ಇರ್ಬೋದು, ಆಮೇಲೆ ನಮ್ಮ ಇಲ್ಲಿ ಏನು ಪಂಚಾಯತಿಯಿಂದ ಏನೇನು ಅರ್ಜಿಗಳು ಬಂದಿದೆ ಅದನ್ನು ವಿಲೇವಾರಿ ಮಾಡಿರ್ಬೋದು ಗಾಂಧಿ. ಆಮೇಲೆ ತದನಂತರ ನರೇಗಾ ಯೋಜನೆಯಲ್ಲಿ ಅತಿ ಹೆಚ್ಚು ಮಾನವ ದಿನಗಳನ್ನು ಸೃಷ್ಟಿ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಸೇರಿದ ಎಲ್ಲ ಗ್ರಾಮಗಳಲ್ಲಿ ಕೂಲಿ ಮಾಡುವಂಥ ಬೇರೆ ಕಡೆ ಕೂಲಿಗೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಕೂಲಿಯನ್ನು ಸೃಷ್ಟಿ ಮಾಡಿ ಎಲ್ಲ ಕಾಮಗಾರಿಗಳು ನಮ್ಮ ಪಂಚಾಯತಿನಲ್ಲಿ ಹೆಚ್ಚಿನವಾಗಿ ಮಾನವ ದಿನಗಳನ್ನು ಸೃಜನೆ ಮಾಡಿ ಈ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಈ ಒಂದು ಗ್ರಾಮ ಗಾಂಧಿ ಗ್ರಾಮ ಪುರಸ್ಕಾರ ಬಂದಿದೆ. ಈ ದಿನ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಕ್ಟೋಬರ್ 2 ಗಾಂಧಿ ಜಯಂತಿಯನ್ನು ಹಮ್ಮಿಕೊಂಡು 155ನೇ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ. ಇದಕ್ಕೆಲ್ಲರಿಗೂ ಆಗಮಿಸಿರುವಂತಹ ಮಾಜಿ ಅಧ್ಯಕ್ಷರು, ಅದೇ ರೀತಿಯಾಗಿ ಒಂದು ವಾರದ ಕಾಲದಿಂದ ಯಾವ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಸಿಬ್ಬಂದಿ ಅವರೆಲ್ಲ ತುಂಬ ಶ್ರಮ ವಹಿಸಿ ತುಂಬ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ, ಅವರಿಗೂ ಸಹ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಪಂಚಾಯತಿಗೆ ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4. ಇದು ನಿರಂತರ ಕಾರ್ಯಪಡೆ.